ಹಾಯ್ ಫ್ರೆಂಡ್ಸ್, ಮಾಯಾ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ವೀವರ್ಸ್ ಭಾಳ ಜನ ಕೇಳಿದ್ರಲ್ಲ, ಮೇಡಮ್ ತುಂಬ ಬಿಸಿಲಿದೆ ಹೊರಗಡೆ, ಹಾಗಾಗಿ ನಮಗೆ ಸಂಟ್ಯಾನ್ ಆಗಿದೆ, ಕೈಕಾಲೆಲ್ಲ ತುಂಬ ಕಪ್ಪಗಾಗಿದೆ, ಮುಖ ಕಪ್ಪಗಾಗಿದೆ ಅಂತ ಹೇಳಿದ್ರಲ್ವಾ. ಸೊ ಅದಕ್ಕೆ ನಾನಿವತ್ತು ಸಿಂಪಲ್ ಆಗಿರುವಂಥ ಒಂದು ಹೋಮ್ ರೆಮಿಡಿನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಕೆಲವರು ಹೇಳ್ತಿರಲ್ಲ, ಮೇಡಮ್ ಹೋಮ್ ರೆಮಿಡೀಸ್ ಎಲ್ಲ ತಕ್ಷಣಕ್ಕೆ ಮಾಡ್ಕೊಳಕ್ಕೆ ಆಗೋದಿಲ್ಲ, ಏನಾದರೂ ಕ್ರೀಮ್ ಏನಾದರೂ ಸಜೆಸ್ಟ್ ಮಾಡಿ ಅಂತ ಕೇಳ್ತಿರಲ್ವಾ. ಸೊ ಫ್ರೆಂಡ್ಸ್, ಇದು ತುಂಬಾ ಸುಲಭ. ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಆಯಿತು, ಒಂದು ವಾರದವರೆಗೂ ಇಟ್ಕೊಂಡು ಯೂಸ್ ಮಾಡಿದ್ರು ಏನೂ ಆಗೋದಿಲ್ಲ. ಹಾಗೆ ಇದನ್ನು ಹುಡುಗಿಯರು ಹಾಗೆ ಹುಡುಗರು ಸಹ ಉಪಯೋಗಿಸ್ಬೋದು. ಫ್ರೆಂಡ್ಸ್, ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣವೇ ನೀವು ನೋಡ್ಬೋದು. ಮೊದಲಿಗೆ ಒಂದು ಸಣ್ಣ ಬೌಲ್ನ ತಗೊಳ್ಳಿ. ಇವಾಗ ಇದರಲ್ಲಿ ಒಂದು ನಿಂಬೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ಇದರ ರಸನ ಹಾಕ್ಕೊಳ್ಳಿ ಈ ರೀತಿಯಾಗಿ. ಫ್ರೆಂಡ್ಸ್, ನಿಂಬೆ ಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತೆ. ನಿಂಬೆಹಣ್ಣನ್ನು ನಿಮ್ಮ ಚರ್ಮಕ್ಕೆ ಉಪಯೋಗಿಸೋದ್ರಿಂದ ಚರ್ಮಕ್ಕೆ ಒಳ್ಳೆ ಕಾಂತಿಯನ್ನು ಕೊಡುತ್ತೆ. ಹಾಗೆ ನಿಮ್ಮ ಕೈಕಾಲುಗಳಿಗಾಗಿರ್ಬೋದು, ಮುಖಕ್ಕೆ ಆಗಿರ್ಬೋದು, ಎಲ್ಲೆಲ್ಲಿ ಕಪ್ಪಗಾಗಿದೆಯೋ ನಿಂಬೆಹಣ್ಣನ್ನು ಉಪಯೋಗಿಸಿದ್ರೆ ಇನ್ಸ್ಟಂಟಾಗಿ ಗ್ಲೋ ಸಿಗುತ್ತೆ. ನೋಡಿ, ಈ ರೀತಿ ಬೀಜನೆಲ್ಲ ತೆಕ್ಕೊಳ್ಳಿ. ನಾನು ಒಂದು ದೊಡ್ಡ ನಿಂಬೆ ಹಣ್ಣಿನ ರಸನ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಗ್ಲಿಸರಿನ್ನ ಹಾಕ್ಕೊಳ್ಳಿ. ಗ್ಲಿಸರಿನ್ ನಿಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು, ಇದರಿಂದ ಮೊಡವೆಗಳು ಕಡಿಮೆ ಆಗುತ್ತೆ, ಹಾಗೆ ಮೊಡವೆಗಳ ಕಲೆಗಳು ಕೂಡ ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಚರ್ಮಕ್ಕೆ ಕೂಡ ಒಳ್ಳೆ ಕಾಂತಿಯನ್ನು ಕೊಡುತ್ತೆ. ಇದರಲ್ಲಿ ನಾನು 1 ಟೀಸ್ಪೂನ್ನಷ್ಟು ಗ್ಲಿಸರಿನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ಮೆಡಿಕಲ್ ಶಾಪ್ನಲ್ಲಿ ಕೇಳಿ ಸಿಗುತ್ತೆ, ಇದರಿಂದ ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ, ಯೂಸ್ ಮಾಡ್ಬೋದು ನೀವು. ಹಾಗೆ ಇದರಲ್ಲಿ 2 ಟೀಸ್ಪೂನ್ನಷ್ಟು ರೋಸ್ ವಾಟರ್ನ ಹಾಕ್ಕೊಳ್ಳಿ. ನೀವು ಯಾವ ಬ್ರ್ಯಾಂಡ್ ಬೇಕಿದ್ರೂ ಕೂಡ ಯೂಸ್ ಮಾಡ್ಬೋದು. ರೋಸ್ ವಾಟರ್ನ ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ ತುಂಬ ಸಾಫ್ಟ್ ಆಗಿ ಸ್ಮೂತ್ ಆಗಿ ಇರುತ್ತೆ, ಹಾಗೆ ಇದು ಒಳ್ಳೆ ಗ್ಲೋಯಿಂಗ್ ಅನ್ನು ಕೂಡ ಕೊಡುತ್ತೆ. ನೋಡಿ, ಈಗ ರೋಸ್ ವಾಟರ್ನ ಹಾಕ್ಕೊಂಡಿದ್ದೀವಿ. ಆನಂತರ ಇದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀವಿ. ನೀವು ನಿಮ್ಮ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತಿರಲ್ವಾ ಅದೇ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ. ಇದು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಕೊಬ್ಬರಿ ಎಣ್ಣೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ಇದು ಮೊಡವೆ ಕಲೆಗಳನ್ನೂ ಕೂಡ ಕಡಿಮೆ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನನ್ನು ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿ ಕೂಡ ಮಾಡುತ್ತೆ. ಇವಾಗ ಇವೆಲ್ಲವೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗಿದೆ ಅಲ್ವಾ. ಇವಾಗ ಇದರಲ್ಲಿ 1/2 ಕಪ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಇದನ್ನು ನೀವು ಒಂದು ವಾರ ಹೊರಗಡೆ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ, ನೀವು ಫ್ರಿಜ್ನಲ್ಲಿ ಇಡಬೇಕಂತ ಏನಿಲ್ಲ, ಹೊರಗಡೆನೇ ಇಡ್ಬೋದು. ಇದನ್ನು ಇನ್ನೊಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ವಾ, ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ. ಇದನ್ನು ಒಂದು ಈ ರೀತಿ ಸ್ಪ್ರೇ ಬಾಟಲ್ನಲ್ಲಿ ಹಾಕಿಟ್ಕೊಳ್ಳಿ. ಇದು ನಿಮಗೆ ಮಾರ್ಕೆಟಲ್ಲಿ ಕೇಳಿ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಟ್ಯಾನ್ ರಿಮೂವಲ್ ಸ್ಪ್ರೇ ರೆಡಿ ಆಗಿದೆ. ಸೊ ಇದನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂದರೆ, ಫಸ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಚೆನ್ನಾಗಿ ಶೇಕ್ ಮಾಡಬೇಕು. ಆನಂತರ ನೀವು ಎಲ್ಲೆಲ್ಲಿ ನಿಮ್ಮ ಕೈಕಾಲುಗಳಾಗಿರ್ಬೋದು, ಮುಖಕ್ಕೆ ಆಗಿರ್ಬೋದು ಕಪ್ಪಗಾಗಿರುತ್ತೋ ಅಲ್ಲಿ ಅಪ್ಲೈ ಮಾಡಿ. ಬನ್ನಿ, ಈಗ ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಮೊದಲೇ ಹೇಳಿದಾಗೆ ಇದನ್ನು ಚೆನ್ನಾಗಿ ಈ ರೀತಿ ಶೇಕ್ ಮಾಡಬೇಕು. ಆನಂತರ ನೀವು ಅಪ್ಲೈನ ಮಾಡ್ಕೋಬೇಕು. ಈ ರೀತಿ ನಿಮ್ಮ ಕೈಗೆ, ಕಾಲ್ಗೆ ಅಥವಾ ಫೇಸ್ಗೂ ಕೂಡ ಯೂಸ್ ಮಾಡ್ಬೋದು. ಫಸ್ಟ್ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಅಲ್ಲೆಲ್ಲ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ಆನಂತರ ನಿಧಾನಕ್ಕೆ ಈ ರೀತಿಯಾಗಿ ರಬ್ ಮಾಡಬೇಕು. ಫ್ರೆಂಡ್ಸ್, ನಿಮ್ಗೆ ಅನಿಸ್ಬೋದು ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ, ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಇದನ್ನು ಯಾರು ಬೇಕಿದ್ರು ಕೂಡ ಯೂಸ್ ಮಾಡ್ಬೋದು. ನೀವು ಇದನ್ನು ಡೈಲಿ ಯೂಸ್ ಮಾಡ್ತಾ ನೋಡಿ ಯಾವ ರೀತಿಯಾಗಿ ನಿಮ್ಮ ಸನ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಅಂತ ನೀವೇ ನೋಡ್ತೀರಾ. ಇದನ್ನು ಯಾವಾಗ ಅಪ್ಲೈ ಮಾಡ್ಕೋಬೇಕು ಅಂದರೆ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಮಲಗಬೇಕು. ಮಾರನೇ ದಿವಸ ಬೆಳಗ್ಗೆ ನೀವು ವಾಶ್ ಮಾಡ್ಕೋಬೇಕು. ಇದರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸನ್ ಟ್ಯಾನ್ಗೆ, ನಿಮ್ಮ ಕೈಕಾಲು ಕಪ್ಪಗಾಗಿರೋದಕ್ಕೆ ಯಾವ ರೀತಿಯಾಗಿ ಮನೆಯಲ್ಲೇ ಸ್ಪ್ರೇನ ರೆಡಿ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಮಾಯಾ ಲೋಕ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.